ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಇವತ್ತು ಈ ವಿಡಿಯೋದಲ್ಲಿ ನಾವು ಪ್ಯಾಂಟಿನ್ ಆಯಿಲ್ ರಿಪ್ಲೇಸ್ಮೆಂಟ್ ಬಗ್ಗೆ ನೋಡೋಣ. ಇದನ್ನು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ನೋಡೋಣ. ಇದನ್ನು ನಾವು ಆಯಿಲ್ ಹಚ್ಚಕ್ಕೆ ಇಷ್ಟ ಇಲ್ಲದವರು ಇದನ್ನು ಹಚ್ಬೋದು. ಇದು ಕ್ರೀಮ್ ಆಗಿರುತ್ತೆ, ಆಯಿಲ್ ಥರ ಇರೋದಿಲ್ಲ, ಕ್ರೀಮ್ ಟೆಕ್ಸ್ಚರ್ ಆಗಿರುತ್ತೆ. ದೆನ್ ಹೇರ್ ಬಂದು ತುಂಬ ಡ್ರೈ, ತುಂಬ ಫ್ರಿಜಿ ಆಗಿರುತ್ತಲ್ಲ, ಆಗ ಇದನ್ನು ಹಚ್ಕೊಂಡ್ರೆ ನಮ್ಮ ಹೇರ್ ಬಂದು ಆ ಡ್ರೈನೆಸ್ನ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಯೂಸ್ ಆಗುತ್ತೆ ಈ ಪ್ಯಾಂಟಿನ್ ಆಯಿಲ್ ರಿಪ್ಲೇಸ್ಮೆಂಟ್. ಮತ್ತು ನಾವು ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲಾದರೂ ಹೋಗ್ತಾ ಇರ್ತೀವಿ, ಆಗ ಆಯಿಲ್ ಹಚ್ಚೋಕ್ಕಾಗೋದಿಲ್ಲ, ಹೇರ್ ಎಲ್ಲ ಡ್ರೈ ಆಗಿರುತ್ತೆ. ಆಗ ಡ್ರೈ ನಮಗೆ ಹೇರ್ ಡ್ರೈ ಆಗಿರೋ ಹೇರ್ ನಮ್ಗೆ ಇಷ್ಟ ಆಗಲ್ಲ. ಸೊ ಅವಾಗ ಆಯಿಲ್ ಹಚ್ಚಬೇಕು ಅಂತ ಅನ್ಕೊತೀವಿ, ಆಗ ಹಚ್ಚಕ್ಕೆ ಟೈಮು ಇರೋದಿಲ್ಲ, ಆಗ ಇದನ್ನು ಹಚ್ಬೋದು. ಇದನ್ನು ಹಚ್ಚಿದ್ರೆ ಆ ಹೇರ್ ಡ್ರೈನೆಸ್ನ ತುಂಬ ಅಂದರೆ ತುಂಬಾ ಕಂಟ್ರೋಲ್ ಮಾಡುತ್ತೆ ಇದು, ಆಗ ಹಚ್ಬೋದು. ಮತ್ತು ಬಿಫೋರ್ ಶಾಂಪು ನೋಡಿ, ಈ ಥರ ಕ್ರೀಮ್ ಸ್ವಲ್ಪ ತಗೊಳ್ಳಿ, ಸ್ವಲ್ಪ ತಗೊಂಡು ರಬ್ ಕೈಯಲ್ಲಿ ರಬ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಿ. ರೂಮಿಗೆ ಅಪ್ಲೈ ಮಾಡಿದ್ರೂ ಏನಾಗೋದಿಲ್ಲ, ಇದು ಆಯಿಲ್ ರಿಪ್ಲೇಸ್ಮೆಂಟ್ ಅಲ್ವಾ, ಬರೀ ನಾನು ಹೇರ್ಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ, ಕ್ರೀಮ್ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಹೇರ್ ಎಲ್ಲ ಹೇರ್ಗೆಲ್ಲ ಹಚ್ಕೊಳ್ಳಿ. ಹೇರ್ಗೆಲ್ಲ ನಾವಿದನ್ನು ಹಚ್ಚಿ ವಾಶ್ ಮಾಡಿಕೊಂಡ್ರೆ ಹೇರ್ ಅಷ್ಟೇ ಚೆನ್ನಾಗಿರುತ್ತೆ. ಬಿಫೋರ್ ಶಾಂಪು ಮಾಡೋಕ್ಕೆ ಒನ್ ಅವರ್ ಮುಂಚೆ ಇದನ್ನು ಹಚ್ಚಿಬಿಟ್ಟು ಒನ್ ಅವರ್ ಆರ್ ಟು ಅವರ್ ಬಿಟ್ಟು ನಾವು ಸ್ನಾನ ಮಾಡಿದ್ರೆ ಹೇರ್ ಅಷ್ಟೇ ಚೆನ್ನಾಗಿರುತ್ತೆ. ದೆನ್ ಇವತ್ತು ಸ್ನಾನ ಮಾಡಿ ಆಫ್ಟರ್ 2 ಡೇಸ್ ಕೂಡ ನಮಗೆ ಹೇರೆಲ್ಲ ತುಂಬ ಡ್ರೈ ಆಗಿಬಿಟ್ಟಿರುತ್ತಲ್ಲ, ಇದನ್ನು ಹಚ್ಚಿಬಿಟ್ಟು ಹಾಗೇ ಬಿಡ್ಬೋದು. ಹೇರು ಏನೂ ಆಗೋದಿಲ್ಲ, ಈ ಕ್ರೀಮ್ ಹಚ್ಬಿಟ್ಟು ಮತ್ತು ಸ್ನಾನನೇ ಮಾಡಬೇಕು ಅಂತ ಏನಿಲ್ಲ, ಹಚ್ಬಿಟ್ಟು ಹಾಗೇ ಬಿಡ್ಬೋದು. ಕಂಡೀಷ್ನರ್ ಸೀರಮಾಗ ಇದು ವರ್ಕ್ ಆಗುತ್ತೆ. ದೆನ್ ಇದು ಸ್ನಾನ ಮಾಡಿದಾದಮೇಲೆ ಕಂಡೀಷ್ನರ ಕೂಡ ಇದು ವರ್ಕ್ ಆಗುತ್ತೆ. ಸ್ನಾನ ಇದನ್ನು ನಮ್ಮ ತಲೆಯಲ್ಲಿ ಚಿಕ್ಕಿರುತ್ತಲ್ಲ, ಆಗ ತಲೆಯಲ್ಲಿ ಚಿಕ್ಕೆ ಎತ್ತೋದಕ್ಕಾಗೋದಿಲ್ಲ, ಆಗ ಈ ಆಯಿಲ್ ಪ್ಯಾಂಟಿನ್ ಆಯಿಲ್ ರಿಪ್ಲೇಸ್ಮೆಂಟ್ ಕ್ರೀಮ್ನ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಚಿಕ್ಕು ಬೇಗ ಎತ್ತೋದಕ್ಕೆ ಮತ್ತು ಚಿಕ್ಕ ತಲೆಯಲ್ಲಿ ಚಿಕ್ಕೆ ಇರೋದಿಲ್ಲ. ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ರಬ್ ಮಾಡಿ ಹೇರ್ಗೆ ಹಚ್ಚಿರಿ, ಹೇರ್ಗೆ ಹಚ್ಕೊಳ್ಳಿ, ಅಷ್ಟೇ ಚೆನ್ನಾಗಿರುತ್ತೆ ಕ್ರೀಮ್ ಸ್ಮೆಲ್ಲು. ಹೇರ್ಗೆ ಹಚ್ಕೊಂಡಿದ್ದಾದಮೇಲೆ ಮತ್ತು ಚಿಕ್ಕ ಬಿಡಿಸಿ, ಚಿಕ್ಕ ಅಷ್ಟು ಚಿಕ್ಕೆ ಇರೋದಿಲ್ಲ ತಲೆಯಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಕ್ರೀಮು ಯೂಸ್ ಮಾಡೋದಕ್ಕೆ. ಎಷ್ಟು ಬೆನಿಫಿಟ್ಸ್ ಇದೆ ಈ ಕ್ರೀಮಲ್ಲಿ, ಈಗ ಚಿಕ್ಕ ಬಿಡಿಸಿ ತಲೆಯಲ್ಲಿ ನೋಡಿ, ಚಿಕ್ಕೆ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ರೀಮು. ತುಂಬ ಅಂದರೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ಇದು, ಪ್ಯಾಂಟಿನ್ ಆಯಿಲ್ ರಿಪ್ಲೇಸ್ಮೆಂಟ್ ಕ್ರೀಮ್. ನೀವು ಯೂಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.